नमस्कार वीक्षक स्टार 74 न्यूज के स्वागत नानु एम एमटी निन्ने धारवाड़ नगर तिरुपुरदल्ली नडेद घटनेयन्नु खंडिसि प्रतिभटने नगर रजाई मुस्तफा संघटने वतियिंद जुबेर मनियार नेतृत्व में तिरुपुरदल्ली अल्पसंख्यात मसूति हाळुमाडि मुसलमानर मेले हल्ले माडिदन्नु खंडिसि ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಗಲಭೆಕೋರರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ತಿಪುರದಲ್ಲಿ ನಡೆದಂತ ಗಲಭೆಗೆ ಸಂಬಂಧಿಸಿ ಇದನ್ನು ಮನವಿಯನ್ನು ಕೊಡ್ತಾ ಇದ್ದೀವಿ. ನೀವು ಯಾಕೆ ಎಲ್ಲ ಧಾರವಾಡದಲ್ಲಿ ಅಷ್ಟು ಮುಸಲ್ಮಾನ್ ಬಂದರು ಒಂದು ಕೂಡ ಯಾಕೆ ಮಾತಾಡ್ತಾರೆ? ಬೇರೆ ಬೇರೆ ಟೀಮಾಗಿ ಬಂದು ಕೊಡ್ತಾ ಇದ್ದಾರೆ. ನೋಡಿ ಸರ್, ಫಸ್ಟ್ ಆಫ್ ಆಲ್ ದೀಸ್ ಆರ್ ಆಲ್ ವಾಲಂಟ್ರಿ ಥಿಂಗ್ಸ್. ಇದು ವಾಲಂಟ್ರಿಲಿ ಸಂಘಟನೆಗಳು ಸಂಘಗಳು ತಾವಾಗಿ ಕರೆ ಕೊಟ್ಟು ಬರಬೇಕಂಥದ್ದು. ಆದರೂ ನಮ್ಮ ದೊಡ್ಡ ಸಂಸ್ಥೆ ಆಗಿರೋ ಅಂಜುಮನ್ ಸಂಸ್ಥೆ ವತಿಯಿಂದ ಯಾವುದೇ ಜನರಿಗೆ ಯಾವುದೂ ಮಾಹಿತಿ ಬರಲಿಲ್ಲ. ಅದಕ್ಕೆ ಜಮಾತೆ ರಜಾಯ ಮುಸ್ತಫಾ ಅಂತ ಒಂದು ಸಂಘಟನೆಯಿಂದ ಇವತ್ತು ಎಲ್ಲರೂ ಕೂಡಿ ಒಂದು ಮನವಿ ಕೊಡ್ತಾ ಇದ್ದೀವಿ. ಹೌದು, ನಾವು ಯಾಕಂತಂದ್ರೆ ಎಷ್ಟು ಜನ ಹೆಚ್ಚಿಗೆ ಕೊಡ್ತಾರಲ್ಲ ಅದೊಂದು ಬೇರೆ ಪ್ರಭಾವ ಮೂಡ್ಬೋದಂತ ನಮ್ಮ ಅಭಿಪ್ರಾಯ ಇದೆ. ಸೊ ಬೇಸಿಕಲಿ ಇದು ಜಿಲ್ಲಾಧಿಕಾರಿ ಮೂಲಕ ನಮ್ಮ ರಾಷ್ಟ್ರಪತಿಯವರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ವಿಷಯ ನಾವು ನೋಡ್ತಾ ಇದ್ದೀವಿ, ಮೈನಾರಿಟೀಸ್ ಮೇಲೆ ಭಾಳಷ್ಟು ದೌರ್ಜನ್ಯಗಳಾಗ್ತಾಯಿದೆ. ಎಸ್ಪೆಷಲಿ ನೀವು ತಿರುಪುರ ಇಶ್ಯೂ ನೋಡಿದರೆ ಅದು ಆ ಬಾಂಗ್ಲಾದೇಶಲ್ಲಿ ಒಂದು ಘಟನೆ ಆಗಿರೋಕ್ಕೆ ಒಂದು ರ್ಯಾಲಿ ಇಂಡಿಯಾದಲ್ಲಿ ಮಾಡ್ತಾಯಿದ್ರು. ಅವರು ಆಗಿರೋ ಘಟನೆ ಬಾಂಗ್ಲಾದೇಶದಲ್ಲಿ, ಅಲ್ಲಿ ಬಾಂಗ್ಲಾದೇಶ ಇಲ್ಲಿ ನಮ್ಮ ತಿರುಪುರಲ್ಲಿ ಏನಾಗ್ತಾಯಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಬಾಂಗ್ಲಾದೇಶದಲ್ಲಿ ಏನು ಘಟನೆ ಆಗಿದೆ ಅದು ಅಲ್ಲೇ ಒಂದು ದುರ್ಗಾ ಪೂಜಾ ಅಲ್ಲಿ ಒಂದು ರೂಮರ್ ಸ್ಪ್ರೆಡ್ ಆಗಿತ್ತು. ಅಲ್ಲಿ ಕುರಾನ್ ಮೇಲೆ ಅವರು ದುರ್ಗಾ ಮೂರ್ತಿ ಇಟ್ಟಿದ್ರಂತ ಆ ರೂಮರ್ಸ್ ಮೇಲೆ ಏನಾಗಿತ್ತು, ಅಲ್ಲೇ ವೈಲೆನ್ಸ್ ಆಯ್ತು. ಅದಕ್ಕೆ ನಾವು ಖಂಡನೆ ಮಾಡ್ತೇವೆ. ಆ ತಿರುಪುರ ಅಲ್ಲಿ ವಿ ಎಚ್ ಪಿಯಿಂದ ಅಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿ ಅಲ್ಲಿ ಏನು ವೈಲೆನ್ಸ್ ಆಗಿದೆ ಅಲ್ಲ ಅದಕ್ಕೆ ಲೋಕಲ್ ಗೌರ್ಮೆಂಟು ಸಪೋರ್ಟ್ ಮಾಡ್ತಾ ಇದೆ ಅಂತಂದು ಎನ್ ಡಿ ಟಿ ವಿ ರಿಪೋರ್ಟರ್ಸ್ ಎಲ್ಲ ಓಪನ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಫ್ರೀ ಮೀಡಿಯಾ ಎಲ್ಲ ಬಂದ್ ಮಾಡಿದ್ದಾರೆ ತಿರುಪುರ ಅಲ್ಲಿ. ಅದಕ್ಕೆ ಏನಾಗ್ತಾಯಿದೆ, ನೀವು ಫ್ರೀ ಮೀಡಿಯಾ ಬಂದ್ ಮಾಡಿದರೆ ಜನ ಫೇಕ್ ವಾಟ್ಸಪ್ ಮೆಸೇಜಿಗೆ ಬಿಲೀವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಯಾವುದಲ್ಲೇ ಡಿ ಜಿ ಪಿ ಅವರೆಲ್ಲ ಐ ಜಿ ಏನು ಹೇಳ್ತಾರೆ ಅಲ್ಲಿ ಯಾವುದೇ ಥರದ್ದು ಗಲಭೆ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಕ್ಲಿಯರ್ ಇದ್ದರೆ ನೀವು ಮೀಡಿಯಾ ಯಾಕೆ ಫ್ರೀ ಬಿಟ್ಟಿಲ್ಲ ಅಲ್ಲಿ? ಆಮೇಲೆ ಗುರುಗ್ರಾಮ್ನಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಂದರೆ ಓಪನ್ ಪ್ಲೇಸಸ್ ಅಲ್ಲಿ ಕಾರ್ಪೊರೇಷನಿಂದ ಅಲಾಟ್ ಮಾಡಿರೋದು ನಮಾಜ್ ಮಾಡಲಿಕ್ಕೆ ಕಾರ್ಪೊರೇಷನ ಲೋಕಲ್ ಅಥಾರಿಟೀಸ್ ಎಲ್ಲ ಅಲಾಟ್ ಮಾಡಿರೋ ಜಾಗದಲ್ಲಿ ಹೋಗಿ ಪೂಜೆ ಮಾಡೋದು, ಅಲ್ಲಿ ಸ್ಪೋರ್ಟ್ಸ್ ಆಡಿಸೋದು, ಇಂಟೆನ್ಷನಲಿ ಪ್ರೊವೋಕ್ ಮಾಡೋದು. ಸೊ ಇದು ಪ್ರೊವೊಕೇಶನ್ ಬಂದಾಗಬೇಕು. ಮೈನಾರಿಟೀಸ್ ಮೇಲೆ ಏನು ಪ್ರೊವೊಕೇಶನ್ ಆಗ್ತಾ ಇದೆ ಅಲ್ಲ ಆ ಪ್ರೊವೊಕೇಶನ್ ಬಂದಾಗಬೇಕಂತ ನಮ್ಮದೊಂದು ಇಂಟೆನ್ಷನಿಂದ ಮನವಿ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಮೋಯಿನ್ ಬಿಡಿಯೋಲೆ ಅಂತ. ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ, ಎಲ್ಲರೂ ಯಾಕೆ ಬರ್ತಾ ಇಲ್ಲ, ಎಲ್ಲರೂ ಒಂದಾಗಿ ಯಾಕೆ ಮಾಡ್ತಾ ಇಲ್ಲ ಅಂತಂದು, ಅದಕ್ಕೆ ಒಂದು ಇದಿದೆ ಸರ್, ಎರಡ್ ಲೈನ್ಸ್ ಇದೆ. ಜಲ್ತೆ ಘರ್ ಕೋ ದೇಖ್ನೆ ವಾಲು, ಜಲ್ತೆ ಘರ್ ಕೋ ದೇಖ್ನೆ ವಾಲು, ಅಗ್ಲಾ ನಂಬರ್ ಆಪ್ಕಾ ಹೇ, ಆಗಕ್ಕೆ ಪೀಚೆ ತೇಜ್ ಹವಾ ಹೇ, ಆಗೇ ಮುಕದ್ದರ್ ಆಪ್ಕಾ ಹೇ, ಉಸ್ಕೆ ಕತ್ಲ ಪೇ ಮೈ ಬಿ ಚುಪ್ತಾ, ಮೇರಾ ನಂಬರ್ ಅಬಾಯಾ, ಮೇರೆ ಕತ್ಲ ಪೇ ತುಂಬಿ ಚುಪ್ಪು, ಅಗ್ಲಾ ನಂಬರ್ ಆಪ್ಕಾ ಹೇ. ಇದು ಅವ್ರಿಗೆ ಮೆಸೇಜ್, ಯಾರು ನೀವು ಹೇಳಿದ್ರ ಒಂದಾಗಿ ಬರ್ತಾ ಇಲ್ಲ ಅಂತಂದು. ಯಾಕಂದರೆ ನಾವು ಲೀಡರ್ಸ್ ಸೆಲೆಕ್ಟ್ ಮಾಡೋದ್ರಲ್ಲಿ ಭಾಳಷ್ಟು ಫೇಲ್ ಆಗಿಬಿಡ್ತೇವೆ ನಾವು. ನಾವೇನು ಮಾಡ್ತೇವೆ, ಮಾಬ್ ನೋಡಿ ಮಾಸ್ ಲೀಡರ್ ಬೇಕು, ಮಾಬ್ ಲೀಡರ್ ಬೇಕು ಅಂತ ಹೇಳ್ತೇವಲ್ಲ, ಇಂಥ ಎಲ್ಲ ಪರಿಸ್ಥಿತಿ ನಮಗೆ ಬರ್ತಿತ್ತು. ಅಂದರೆ ನೀವೇನು ಎಲ್ಲರೂ ಒಗ್ಗಟ್ಟಾಗಿ ಕೂಡೇ ಮಾಡಬೇಕಲ್ಲ ಸರ್ ಇದೆಲ್ಲ? ಯಾಕಂದ್ರೆ ಒಂದು ಹೆಸರು ತೊಗೊಂಡು ಆ ಪರ್ಟಿಕ್ಯುಲರ್ ಜಾತಿಯ ಅದಾನಂತಂದು ಅವ್ನು ಹೊಡಿತಾ ಇದ್ದಾರೆ ಅಂತಂದ್ರೆ ಎಲ್ಲರೂ ಕೂಡಿ ಅದಕ್ಕೆ ಪ್ರೊಟೆಸ್ಟ್ ಮಾಡಬೇಕಲ್ಲ. ಕಾಮನ್ ಇದೆ ಅದು, ಯುನೈಟೆಡ್ ಇದ್ದರೆ ನಾವು ಫೈಟ್ ಮಾಡಿದರೆ ಗೌರ್ಮೆಂಟ್ ಸಪೋರ್ಟ್ ತ್ರೂ ಡೆಫಿನೆಟ್ಲಿ ಏನಾದರೂ ಅಚೀವ್ ಮಾಡ್ಬೋದು. ನಾವು ಬೇರೆ ಬೇರೆ ಆಗಿಬಿಟ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಫ್ರಿಂಜ್ ಎಲಿಮೆಂಟ್ಸ್. ಥ್ಯಾಂಕ್ ಯು ಜಿ. ಆಜ್ ಹಮ್ ಸಬ್ ಲೋಗ್ ಯಹಾಂ ಪೆ ತಂಜೀಮ್ ರಜಾಯ್ ಮುಸ್ತಫಾ ಕೆ ಜಾನಿಬ್ ಸೆ ಯಹಾಂ ಪೆ ಜಮಾ ಹುವೆ ಹೈ. ಹಮ್ ಲೋಗ್ ಯೇ ಎಹ್ತಜಾಜ್ ಔರ್ ಏಕ ಇನ್ಫೋ ಏಕ ಮೆಮೋರಾಂಡಮ್ ಭಿ ಪೇಶ್ ಕರ್ನೆ ಕೆ ಲಿಯೆ ಆಯೆ ಹೈ, ಏಕ ಮನವಿ ದೇನೆ ಕೆ ಲಿಯೆ ಆಯೆ ಹೈ ಕೆ ರೋಜ್ ಬರ್ ರೋಜ್ ಸಾರೆ ಮುಲ್ಕ್ ಮೇ ಹರ್ ಜಗಹ ಕಹೀ ನಾ ಕಹೀ ಮುಸಲ್ಮಾನೋ ಪೆ ಯಾ ಅಖಲಿಯತೋ ಪೆ ಹರ್ ಜಗಹ ಕುಛ ನಾ ಕುಛ ಹಮಾರೆ ಊಪರ್ ಪರೇಶಾನಿ ಲಾಯಿ ಜಾ ರಹೀ ಹೈ. ಹಮ್ ಲೋಗೋ ಕೋ ಪರೇಶಾನ್ ಕಿಯಾ ಜಾ ರಹಾ ಹೈ, ಮಾರಾ ಜಾ ರಹಾ ಹೈ, ಪರೇಶಾನ್ ಕಿಯಾ ಜಾ ರಹಾ ಹೈ, ಘರ್ ಭರ್ ಸೆ ನಿಕಾಲಾ ಜಾ ರಹಾ ಹೈ, ಜಗಹ ಲಿ ಜಾ ರಹೀ ಹೈ, ನಮಾಜ್ ಪಢನೆ ಕೆ ಲಿಯೆ ರೋಕಾ ಜಾ ರಹಾ ಹೈ, ಅಜಾನ್ ದೇನೆ ಕೆ ಲಿಯೆ ರೋಕಾ ಜಾ ರಹಾ ಹೈ, ಬಹುತ್ ಸಾರಿ ಚೀಜೆ ಅಖಲಿಯತೋ ಕೆ ಖಿಲಾಫ್ ಹೋ ರಹೀ ಹೈ ಇಸ್ಕೆ ಎಹ್ತಜಾಜ್ ಮೇ ಔರ್ ಹಮ ಖಾಸ್ ಕರ್ಕೆ ಹಮಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆ ನಾ ಕಿ ಶಾನ್ ಔರ್ ಆನ್ ಬಾನ್ ಪರ್ ತೊಹಮತ್ ಲಗಾಯಿ ಜಾ ರಹೀ ಹೈ ಜೋ ಕೆ ಹಮೇ ನಾಕಾಬಿಲೆ ಬರ್ದಾಶ್ತ ಹೈ ಇಸ್ಕೆ ಬಾರೆ ಮೇ ಖಾಸ್ ಕರ್ಕೆ ಹಮ ಲೋಗ್ ಎಹ್ತಜಾಜ್ ಕೆ ತೌರ್ ಪರ್ ಯಹಾಂ ಪೆ ಹಾಜ಼ಿರ್ ಹುವೆ ಹೈ ಔರ್ ಹಮ್ ಯೇ ಬತಾನಾ ಚಾಹತೆ ಹೈ ಕೆ ಐಸಿ ಚೀಜೆ ಮುಸಲ್ಮಾನ್ ಹರ್ಗಿಜ್ ಬರ್ದಾಶ್ತ ನಹೀ ಕರ್ತಾ. ಮುಸಲ್ಮಾನ್ ಕೋ ಖುದ್ ಕೆ ಊಪರ್ ಕಿತ್ನಿ ಭಿ ಪರೇಶಾನಿ ಆನೆ ದೋ, ಕೋಯಿ ಭಿ ಆಫತ್ ಆನೆ ದೋ, ವೋ ಸಂಭಾಲ್ ಲೇಗಾ.
लेकिन हुजूर के शान के ऊपर कुछ कोई भी तोहमत लगाता है तो ये बर्दाश्त नहीं करता, ये बर्दाश्त के काबिल हैं, काबिल बिल्कुल नहीं है। तो इसी वजह से हम सरकार से ये मनवी दे रहे हैं कि सरकार एक ऐसा कानून बनाए कि हमारे मुसलमानों के बारे में नहीं, किसी भी मज़हब के बारे में कोई भी ऐसी गलत चीज़ें ना बोले, अगर बोलता है तो उसके ऊपर सख्त से सख्त कार्रवाई होनी चाहिए, सरकार ऐसी काम करें। तो ये हमारा असल मंशा ये है कि ऐसा कानून बने कि सिर्फ मुसलमानों के लिए नहीं, किसी के लिए भी हो, कोई भी मज़हब का पेशवा हो या मज़हब हो, उसके बारे में कोई भी किसी तरह की भी बुराई ना करें। क्योंकि यहाँ पे ये हमारा एक मुल्क है जहाँ पे हर तरह के मज़हब के लोग रहते हैं, हर तरह के लोग, हर तरह की पूजन करते हैं, हर तरह के अलग, सबके अपने अपने अलग अलग तरीके तौर तरीके हैं। तो किसी के भी तौर तरीके पे नुक्ताचीनी करने से पहले उसके तौर तरीका वो क्यों करता है ये जाने बगैर उसकी नुक्ताचीनी करना, ये हरगिज़ काबुल बर्दाश्त नहीं है। और इससे नाइतफाक़ी ज़्यादा होती है, ये नाइतफाक़ी ना हो, हमारे मुल्क में शान अमन परस्ती रहे, सब लोग मिलजुल के रहें जैसे इतने साल रहे हैं, ऐसी चीज़ों के लिए एक कानून बनना चाहिए कि ऐसी सारी चीज़ें बंद हो जाएं, ऐसी सारी चीज़ें करने वालों के ऊपर सख्त कार्रवाई हो जाए। क्योंकि ये छोटा सा तबका है जो ऐसी चीज़ें कर रहा है, हर अकलियत के ऊपर कुछ ना कुछ किसी तरह का एक ऐब निकाल कर हमला कर रहा है। वो ऐब नहीं है, उसके तरीके तौर तरीके से वो ऐब दिखा रहा है, दिखा के हमला कर रहा है। तो ऐसी चीज़ों को रोकने के लिए एक ख़ास हम लोग ये कानून बनना चाहिए, ये हमारी मनवी डीसी साहब के तरफ से हमारे सदर हिंद को हम लोग पेश करने के लिए यहाँ पे हाज़िर हुए हैं। तो ये एक ऐसा मामला है कि इसमें मुल्क की अमन परस्ती को ठेस पहुँची जा रही है। आगे चल के क्या होता है, जब अभी सरकार के ऊपर भी हमारा भरोसा निकल गया तो फिर दूसरा कौन हमें भरोसा देता है उसके ऊपर, नौजवान क्या करते हैं, उनके ऊपर उनका जहन चला जाता है कि उनके ऊपर भरोसा करने लगते हैं, सरकार को छोड़ के दूसरे के ऊपर भरोसा करते हैं। तो ऐसे में क्या होता है, फिर अलग अलग तरीके की परेशानियाँ बढ़ती जाती हैं। तो ऐसा ना हो इसलिए सरकार, अभी वक्त है, जल्द से जल्द एक अच्छा से सख्त कानून बनाए, ऐसी चीज़ें, ऐसी हरकतें, ऐसी शरारतें करने वालों के ऊपर सख्त से सख्त कार्रवाई करें। यही हम लोग एक मनवी लेके यहाँ पे हाजिर हुए हैं। तंजीम जमात रज़ाए मुस्तफ़ा सारे मुल्क में ऐसा मेमोरेंडम पेश कर रही है और एक कानून, एक हमारी तरफ से एक मशवरा दे रही है सरकार को कि ऐसी चीज़ें होने से आगे के दिनों में हर तरह की परेशानियाँ हो सकती हैं, इसलिए ऐसी चीज़ों के आज से आज रोका जाए। सर, तुम्हारा नाम? मेरा नाम मोहम्मद तबरेज़ है, मैं धारवाड़ शहर से हूँ और तंजीम रज़ाए मुस्तफ़ा का एक मेम्बर हूँ।